ಸೂಪರ್ ಸ್ಟಾರ್ ಉಪೇಂದ್ರ ಅವರು ಕ್ರಿಯೇಟ್ ಮಾಡಿರ್ತಕ್ಕಂಥ ಯು ಐ ವರ್ಲ್ಡಲ್ಲಿ ನಾನು ಒಂದು ಹತ್ತು ವರ್ಷಗಳಿಂದ ಇದ್ದೀನಿ ಆದರೆ ಇನ್ನೊಬ್ಬ ಮತ್ತೊಬ್ಬ ವ್ಯಕ್ತಿ ಇದ್ದಾರೆ ನಾನು ಮಾತಾಡ ಕೊಟ್ಟಿರುವಂಥ ವ್ಯಕ್ತಿ ಈ ವ್ಯಕ್ತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಎರಡು ಸಾವಿರದಿಂದ ಇಪ್ಪತ್ನಾಲ್ಕು ವರ್ಷಗಳ ತನಕ ಯು ಐ ವರ್ಡ್ ಅಲ್ಲಿದ್ದಾರಂತೆ ಅದನ್ನು ಅವರೇ ವೇದಿಕೆಯಲ್ಲಿ ಹೇಳಿದರು ನನ್ನ ದ್ಯಾನ್ ಪ್ರಿಯಾಂಕಾ ಉಪೇಂದ್ರ ಅವರು ಉಪ್ಪಿ ಅವರ ಪ್ರತಿಯೊಂದು ಹಂತದಲ್ಲೂ ಅವರ ಬ್ಯಾಕ್ ಬೋನ್ ಆಗಿದ್ದಂಥವರು ಮ್ಯಾಮ್ ಇವತ್ತು ಎಷ್ಟು ಖುಷಿ ಆಗುತ್ತೆ ನಿಮಗೆ ಯು ಐ ಸಿನಿಮಾದ ಟೀಸರ್ ಹೊರಗಡೆ ಬಂದು ತುಂಬಾ ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ಆ ರಿಯಾಕ್ಷನ್ಗೋಸ್ಕರ ನಾವು ವೇಟ್ ಮಾಡ್ತೀವಿ ಆ ಮೂಮೆಂಟ್ ಅಲ್ವಾ ಎಲ್ಲರೂ ನೋಡಿದಾಗ ನಾವು ನೋಡಿರ್ತೀವಿ ಸ್ಟೋರಿ ಕೇಳಿರ್ತೀವಿ ಬಟ್ ಆಡಿಯನ್ಸ್ ಒಂದು ರಿಯಾಕ್ಷನ್ ನನ್ನ ಎನರ್ಜಿಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಯಾವಾಗ ಫಸ್ಟ್ ಡೇ ಫಸ್ಟ್ ಶೋಗೆ ಟೀಸರ್ ಲಾಂಚ್ಗೆ ವಟ್ ಎವರ್ ಇಟ್ ಈಸ್ ದ ಫಸ್ಟ್ ತುಲುಕ್ ಆದ ಮೂವಿ ಸೊ ಇವತ್ತು ತುಂಬ ಖುಷಿ ಆಯಿತು ಯು ಐ ಅಂದರೆ ನೀನು ನಾನು ಅನ್ನೋದು ಇರುತ್ತೆ ಯು ಅಲ್ಲೇ ಇದೆ ಯು ಅಂದರೆ ಉಪೇಂದ್ರ ಅಂತ ಐ ಅಂದರೆ ನಾನು ಅಂತ ನೀವೇ ಹೇಳಿದ್ರಿ ಸೊ ಅದರ ಹೊರತಾಗಿ ಬೇರೆ ಏನೆಲ್ಲ ಇರಬಹುದು ಅಂತ ಮೇಡಮ್ ಐ ಥಿಂಕ್ ಅವ್ರವ್ರಿಗೆ ಬಿಟ್ಬಿಟ್ರೆ ಬೆಟರು ಎಲ್ಲರದ್ದೂ ಒಂದು ಅದರದ್ದು ಒಂದು ಟ್ರಾನ್ಸ್ಲೇಷನ್ ಇರುತ್ತೆ ಒಂದು ಅನಾಲಿಸಿಸ್ ಇರುತ್ತೆ ಸೊ ಐ ಥಿಂಕ್ ನನ್ನ ಅನಾಲಿಸಿಸ್ ನಾನು ಹೇಳಿದೆ ಎಲ್ರದ್ದು ಒಂದು ಪರ್ಸ್ನಲ್ ಅನಾಲಿಸಿಸ್ ಕೂಡ ಇರುತ್ತೆ ಆಮೇಲೆ ಮೂವಿ ನೋಡಾದ ಮೇಲೆ ಕೂಡ ಒಂದಿರುತ್ತೆ ಯಾ ಸೊ ಫಸ್ಟ್ ಟೈಮ್ ಟೀಸರ್ನ ಬರೀ ಆಡಿಯೋ ಬಿಟ್ಟಾಗ ವಿತ್ ಡಾರ್ಕ್ನೆಸ್ಸು ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಆಗಿತ್ತು ಬಟ್ ಅದ್ರ ಹಿಂದೆ ಒಂದು ಅರ್ಥ ಕೂಡ ಇದೆ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತ ನನಗೀಗಷ್ಟೇ ಗೊತ್ತಾಯಿತು ಎಚ್ ಸಿ ವೇಣು ಅವರು ಈ ಸಿನಿಮಾದ ಸಿನಿಮಾಟೋಗ್ರಾಫರು ಕಂಪ್ಲೀಟ್ ಸಿನಿಮಾ ನೈಟ್ ಎಫೆಕ್ಟಲ್ಲಿ ಶೂಟ್ ಮಾಡಿ ಅದನ್ನು ಡೇ ಅಲ್ಲಿ ತೋರಿಸ್ತಾ ಇದ್ದೀರಾ ಸೊ ವಾಟ್ ಇಟ್ ಬಿಹೈಂಡ್ ಅಂತ ಐ ಥಿಂಕ್ ದಟ್ ಇಸ್ ಅ ಟೆಕ್ನಿಕಲ್ ಆಸ್ಪೆಕ್ಟ್ ಬಿಕಾಸ್ ಅವ್ರಿಗೆ ಲೈಟಿಂಗ್ಗೋಸ್ಕರ ಅದು ಮಾಡಿರ್ಬೋದು ಬಟ್ ಆ ಕತ್ತಲದು ಟೀಸರ್ ಇದೆ ಅಲ್ವಾ ಅದು ಅದಕ್ಕೆ ಒಂದು ಮೂವಿ ನೋಡಿದಾಗೆ ನಿಮ್ಗೆ ಅದರದ್ದು ಅರ್ಥ ಆಗುತ್ತೆ ನೀವು ಕತೆಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಅವ್ರ ಜೊತೆ ಟ್ರಾವೆಲ್ ಆಗ್ತಾ ಇದ್ದೀರಾ ಸೊ ನೀವು ಜಾಸ್ತಿ ಬಿಟ್ಕೊಡಲ್ಲ ಆದರೂ ಒಂದಷ್ಟು ಟ್ರಾವೆಲ್ ಆಗಿದ್ದೀರಲ್ಲ ಹೇಗೆ ಅನಿಸ್ತು ಮೇಡಮ್ ಆ ಜರ್ನಿ ತುಂಬ ಖುಷಿಯಾಗುತ್ತೆ ಬಿಕಾಸ್ ಈವನ್ ಆಸ್ ಅ ಕ್ರಿಯೇಟಿವ್ ಪರ್ಸನ್ ಈಗ ನಾನು ಕೂಡ ಆಕ್ಟರ್ ನಾನು ಮೂವೀಸ್ ತುಂಬ ಇಷ್ಟಪಡ್ತೀನಿ ಸೊ ಕ್ರಿಯೇಟಿವ್ ಪರ್ಸನಲ್ಲಿ ಒಂದು ಪರ್ಸ್ಪೆಕ್ಟಿವಿಂದ ನೋಡಿದಾಗ ತುಂಬ ಆಗುತ್ತೆ ಬಿಕಾಸ್ ಹೇಗೆ ಇದು ಒಂದು ಥಾಟ್ ಒಂದು ಥಾಟ್ ಆಗುತ್ತೆ ಅದರಿಂದ ಇಷ್ಟು ದೊಡ್ಡ ಒಂದು ಮೂವಿ ಆಗುತ್ತೆ ಇರುತ್ತೆ ಇರೋ ಸೋ ಮೆನಿ ಪೀಪಲ್ ಒಂದು ಟೀಮ್ ವರ್ಕ್ ಸೊ ಎಲ್ಲರದ್ದು ಎಫರ್ಟ್ಸ್ ಬೇಕು ಆ ಥಾಟ್ನ ಕಮ್ಯುನಿಕೇಟ್ ಮಾಡಬೇಕು ನಾವು ಎಲ್ಲರಿಗೆ ನಮ್ಮ ಟೀಮ್ಗೆ ದಟ್ ನನಗೆ ಇದು ದಿಸ್ ಇಸ್ ಮೈ ಡ್ರೀಮ್ ಇದು ನನ್ನ ಕನಸು ಇದು ಹೀಗೆ ನಿಜ ಆಗಬೇಕು ಅನ್ನೋ ಥರ ಅದು ಇಂಪಾರ್ಟೆಂಟು ಎಲ್ಲರದ್ದು ಎನರ್ಜಿ ಸೇರಿ ಒಂದು ಒಳ್ಳೆಯ ಒಂದು ಪ್ರಾಡಕ್ಟ್ ಬರುತ್ತೆ ಅಲ್ವಾ ಆವಾಗ ತುಂಬ ಖುಷಿಯಾಗುತ್ತೆ ನಮ್ಮ ಕನ್ನಡ ಸಿನಿಮಾಗಳು ಇತ್ತೀಚಿಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡ್ತಾ ಇದ್ದಾವೆ ಆ ಕಾಲಘಟ್ಟಕ್ಕೆ ಇದು ಮತ್ತೊಂದು ಅಡಿಷನ್ ಅಂತಂದರೆ ತಪ್ಪಾಗಲ್ಲ ನಾವೀಗ ಟೀಸರ್ ನೋಡಿದಾಗ ಹಾಲಿವುಡ್ ಸ್ಟ್ಯಾಂಡರ್ಡ್ಸ್ ಇದೆ ನಮಗೆ ಮೇಕಿಂಗ್ ವೈಸು ಸೊ ಟೆಕ್ನಿಕಲಿ ಗ್ರಾಫಿಕ್ಸ್ ವೈಸ್ ಎಲ್ಲಾನು ನಿಮ್ಗೆ ಏನು ಅನಿಸ್ತು ಮ್ಯಾಮ್ ಪರ್ಸ್ನಲಿ ಯಾ ಖಂಡಿತ ಆ್ಯಕ್ಚುಲಿ ತುಂಬ ದೊಡ್ಡ ಕ್ಯಾನ್ವಸ್ ನಾನು ಮುಂಚೆನೂ ಹೇಳಿದ್ದೀನಿ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ಇಸ್ ಬೆಸ್ಟ್ ವರ್ಕ್ ತುಂಬ ದೊಡ್ಡ ಕ್ಯಾನ್ವಸ್ಸಲ್ಲಿ ವರ್ಕ್ ಮಾಡಿದ್ದಾರೆ ಆ್ಯಂಡ್ ಆ ಡ್ರೀಮೇ ಹಂಗಿತ್ತು ಆ ಸಬ್ಜೆಕ್ಟು ಹಾಗಿತ್ತು ಅದಕ್ಕೆ ತಕ್ಕಂಥ ಪ್ರೊಡ್ಯೂಸರ್ಸು ಟೀಮ್ ಸಿಕ್ಕಿತ್ತು ಸೊ ದೇ ಸಪೋರ್ಟೆಡ್ ಹಿಮ್ ವೆರಿ ಮಚ್ ಸೊ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್ ಆ್ಯಂಡ್ ಅದ್ರ ಜೊತೇಲಿ ಐ ಥಿಂಕ್ ಇಟ್ ಡಸೆಂಟ್ ಮ್ಯಾಟರ್ ದ ಅಥೆಂಟಿಸಿಟಿ ಆಫ್ ದ ಮೂವೀಸ್ ಇಂಪಾರ್ಟೆಂಟ್ ಸೊ ಕೆಲವು ಸತಿ ನೀವು ತುಂಬ ದೊಡ್ಡ ಕ್ಯಾನ್ವಸಲ್ಲಿ ಒಂದು ಮೂವಿ ನೋಡಿರ್ತೀರಾ ಬಟ್ ನಿಮಗೆ ಅದು ಅಷ್ಟು ನೋ ಯು ರಿಲೇಟ್ ಆಗೋಲ್ಲ ಬಟ್ ಮೋರ್ ದೆನ್ ದ್ಯಾಟ್ ಇದರಲ್ಲಿ ಐ ಥಿಂಕ್ ಎಲ್ಲ ಅವ್ರದ್ದು ಇಷ್ಟು ಮೂವೀಸ್ ಬಂದಿದೆ ಅಲ್ವಾ ಡೈರೆಕ್ಷನಲ್ಲಿ ಅದರಲ್ಲಿ ಏನೇನು ಎಲಿಮೆಂಟ್ಸ್ ಇತ್ತು ಅದ್ರ ಜೊತೆಯಲ್ಲಿ ಮೀನು ಏನೊಂದು ಸ್ಪೆಷಲ್ ಈ ತೀಚೆಗೆ ಏನು ನಡೀತಾ ಇದೆ ಅದ್ರದ್ದು ಒಂದು ಎಲಿಮೆಂಟ್ ಇದೆ ಅದು ತುಂಬ ಖುಷಿ ಕೊಡುತ್ತೆ

ಓಪನಿಂಗ್ ಶಾರ್ಟ್ಸ್ ನೋಡಿದಾಗ ನಮಗೆ ಅವತಾರ್ ಸಿನಿಮಾದ ಒಂದು ಶಾರ್ಟ್ಸ್ ನೋಡಿದಂಗೆ ಅನಿಸುತ್ತೆ ಒಂದು ಪಾರ್ಟ್ ಟು ಇನ್ನೊಂದು ಆಂಗಲಲ್ಲಿ ನೋಡೋದಾದ್ರೆ ಅಂಡ್ ಯು ಬರ್ತಾರೆ ವಾಟ್ ಇಟ್ ಬಿಹೈಂಡ್ ಅಂತ ಅನ್ಸುತ್ತೆ ಯು ಹ್ಯಾವ್ ಟು ಫಿಗರ್ ಇಟ್ ಔಟ್ ಐ ಕ್ಯಾನ್ ಟೆಲ್ ಯು ಏನಿದೆ ಅಂತ ನೀವು ಫುಲ್ ಮೂವಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಒಂದು ಅಬ್ರಿವೇಶನ್ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಸಿನಿಮಾಗೆ ಯು ಐ ಅಂತ ಇರೋದ್ರಿಂದ ಇಟ್ಸ್ ಅ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದನ್ನ ಅಲ್ಲೂ ಅರ್ಜುನ್ ಅವರ ತಂದೆ ಅಲ್ಲೂ ಅರವಿಂದ್ ಅವ್ರು ಹೇಳಿದ್ರು ಇವಾಗ ಟೀಸರ್ ಲಾಂಚ್ ಮಾಡಿ ಯಾ ಖಂಡಿತ ಸೊ ಅವ್ರವ್ರದ್ದೇ ಅರ್ಥ ಅವ್ರವ್ರದ್ದೇ ಪರ್ಸ್ಪೆಕ್ಟಿವ್ ಸೊ ಯು ಐ ಕೆನ್ ಬಿ ಯು ಅಂಡ್ ಮೀ ಇಟ್ ಕ್ಯಾನ್ ಬಿ ಯೂನಿವರ್ಸಲ್ ಇಟ್ ಕೆನ್ ಬಿ ಊ ಪೀಸ್ ಇಂಟೆಲಿಜೆಂಟ್ ಇಟ್ ಕೆನ್ ಬಿ ಸೊ ಮೆನಿ ಥಿಂಗ್ಸ್ ಸಂ ಪೀಪಲ್ ಸೇ ಇಟ್ಸ್ ನಾಮ ಸೊ ದೇರ್ ಸೊ ಮೆನಿ ಥಿಂಗ್ಸ್ ಇನ್ ದಾಟ್ ಯಾ ಸೊ ಪ್ರಿಯಾಂಕಾ ಉಪೇಂದ್ರ ಅವರು ಯು ಐ ಸಿನಿಮಾದಲ್ಲಿ ಎಷ್ಟು ಮಟ್ಟಿಗೆ ತೊಡಗಿಸ್ಕೊಂಡಿದ್ದಾರೆ ಅಂತ ಆಫ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಅದೇ ನಾನು ಹೇಳ್ತಿದ್ದೆ ಅವ್ರಿಗೆ ಸಪೋರ್ಟ್ ಮಾಡದೆ ಅವ್ರಿಗೆ ಬಿಟ್ಬಿಡ್ಬೇಕು ಡಿಸ್ಟರ್ಬ್ ಮಾಡಬಾರ್ದು ಅದೇ ನಮ್ಮ ಸಪೋರ್ಟು ಇಲ್ಲ ಆ್ಯಕ್ಚುಲಿ ತುಂಬ ಟ್ವೆಂಟಿ ಫೋರ್ ಅವರ್ಸ್ ಹಾರ್ಡ್ ವರ್ಕ್ ಪಟ್ಟಿದ್ದಾರೆ ಆ್ಯಂಡ್ ಇಟ್ಸ್ ನಾಟ್ ಈಸಿ ಆ್ಯಕ್ಚುಲಿ ಟು ಡಿರೆಕ್ಟ್ ಸಚ್ ಅ ಬಿಗ್ ಥಿಂಗ್ ಆ್ಯಂಡ್ ಇಡೀ ಟೀಮ್ ಒಂದು ಹೊಸ ಟೀಮ್ ಒಂದು ತುಂಬ ಯೂತ್ಫುಲ್ ಒಳ್ಳೆ ಟೀಮ್ ಇದು ಸೊ ಐ ಥಿಂಕ್ ಮೇನ್ಲಿ ನಾನು ಸ್ವಲ್ಪ ಟೈಮ್ ಟು ಟೈಮ್ ಊಟ ಮಾಡಿ ಅಂತ ಹೇಳ್ತಿದ್ದೆ ಅಷ್ಟೇ ಅದೊಂದು ಮಾಡ್ತೋಗ್ತಿದ್ರು ಮಿಕ್ಕಿದೆಲ್ಲ ಬಿಟ್ಬಿಟ್ಟಿದ್ವಿ ಯಾವಾಗ ನಿರೀಕ್ಷೆ ಮಾಡ್ಬೋದು ಮೇಡಮ್ ಸಿನಿಮಾನ ಬಿಗ್ ಸ್ಕ್ರೀನ್ ಮೇಲೆ ಅಂತಕ್ಕಂಥದ್ದು ಪ್ರಾಬಬ್ಲಿ ನನಗೆ ಅನಿಸುತ್ತೆ ನಾನು ಅದರ ಮಂತ್ ಅಂಡ್ ಹಾಫ್ ಯಾ ವಿ ಎಫ್ ಎಕ್ಸ್ ಟೈಮ್ ತಗೊಳ್ತದೆ ಬಟ್ ಇಟ್ಸ್ ರೆಡಿ ತುಂಬ ಚೆನ್ನಾಗಿದೆ ಈಗ ಉಪ್ಪಿ ಸರ್ ಅವರ ತಲೆಯಲ್ಲಿ ಸಾಕಷ್ಟು ವಿಚಾರಗಳಿರ್ತವೆ ಅದನ್ನು ಜಸ್ಟ್ ಎರಡೂವರೆ ಹವರ್ಗೆ ತರೋದು ತುಂಬ ಚಾಲೆಂಜಿಂಗ್ ಜಾಬು ಯಾಕೆಂದರೆ ಅಷ್ಟು ಥಾಟ್ ಪ್ರೊಸೆಸ್ನ ಜಸ್ಟ್ ಟು ಆ್ಯಂಡ್ ಹಾಫ್ ಇಳಿಸೋದು ತುಂಬ ಚಾಲೆಂಜಿಂಗು ಸೊ ನಾವು ಫುಟೇಜ್ ನೋಡಿದಾಗ ತುಂಬ ಹಾರ್ಡ್ ಡಿಸ್ಕ್ಗಳು ಹೋಗಿರುತ್ತೆ ಅನಿಸುತ್ತೆ ಅದನ್ನು ಬರೀ ಒಂದೇ ಸಿನಿಮಾದಲ್ಲಿ ಮಾಡ್ತಿದ್ದಾರಾ ಅಥವಾ ಪಾರ್ಟ್ ವೈಸ್ ಇರುತ್ತಾ ಸೀಕ್ವೆಲ್ ಇರುತ್ತಾ ಹೇಗೆ ಅಂತಕ್ಕಂಥದ್ದು ಅದೆಲ್ಲ ನಾನು ಹೇಳೋಕ್ಕಾಗಲ್ಲ ಬಟ್ ನೀವೆಲ್ಲ ಮೂವಿ ನೋಡಾದ ಅದು ಗೊತ್ತಾಗತ್ತೆ ಅದು ಒಂಥರ ಅವ್ರ ಮೇಲೆ ಬಿಟ್ಟಿದ್ದೀವಿ ಬಟ್ ಖಂಡಿತ ಮೂವಿ ಸತಿ ನೋಡಿದರೆ ಅರ್ಥ ಆಗಲ್ಲ ಯು ಹೆಾಚ್ ಇಡ್ ಅ ಕಪಲ್ ಆಫ್ ಟೈಮ್ಸ್ ಅದು ಒಂದು ಹೇಳ್ಬೋದು ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ಅವರು ಹೇಳಿದ ನಿಜ ಸಿನಿಮಾ ಒಂದ್ಸರಿ ನೋಡಿದ್ರೆ ಅರ್ಥ ಆಗಲ್ಲ ಅವರ ಸಿನಿಮಾಗಳು ಮೊದಲಿನಿಂದಲೂ ಹಾಗೆ ಅವ್ರ ಡೈರೆಕ್ಷನ್ ಸಿನಿಮಾಗಳು ಇದು ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ ಅಂತಕ್ಕಂಥದ್ದು ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಇದಾಗಿತ್ತು ಪ್ರಿಯಂಕಾ ಉಪೇಂದ್ರ ಅವರ ಮಾತು ಕ್ಯಾಮ್ರಾ ಪರ್ಸನ್ ಸಂದೇಶ ಜೊತೆ ಲಕ್ಷ್ಮೀನಾರಾಯಣ್ ಪವರ್ ಟಿವಿ ಬೆಂಗಳೂರು